श्रीगुरुभ्यो नमः। हरिः ओम्। यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरुर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वसमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वंदे विजयतं हरिं करोतु मम कल्याणं हरिर्हयमुकाभितः गुरुश्च मध्वनामा मे वरदोस्तु निरन्तरं वाणी ते करवण्यं वचरणो प्रति सर्वदा मद्वाक्यसरणीर्भूयात् श्रीमदाचार्यभावक समाश्रयेद् गुरुं भक्त्या महाविश्वासपूर्वकं निक्षिपे सर्वभारांश्च गुरु श्रीपादपङ्कजे। प्रतिवार ಗೋವಿನ ಮಹತ್ವವನ್ನು ತಿಳಿದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಗೀತೆಯ ಉಕ್ತಿಯಂತೆ ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ಸಾವು ನಿಶ್ಚಿತವಾಗಿರುವಂಥದ್ದು. ಕೆಲವರು ಮುಂಚೆನೇ ಸಾಯ್ತಾರೆ, ಕೆಲವರು ಆಮೇಲೆ ಸಾಯ್ತಾರೆ. ಒಟ್ಟು ಹುಟ್ಟಿದ ನಂತರ ಸಾವು ಎಲ್ಲರಿಗೂ ನಿಶ್ಚಿತವಾಗಿರುವಂಥದ್ದು ಅಂತ ನಮಗೆ ಎಲ್ಲ ಗ್ರಂಥಗಳು ತಿಳಿಸಿ ಹೇಳ್ತಾ ಇದ್ದಾವೆ. ಸಾವು ಸಮೀಪಿಸಿರುವಂತಹ ಸಂದರ್ಭದಲ್ಲಿ ವ್ಯಕ್ತಿ ಇದ್ದಾನಲ್ಲ, ಬದುಕಿರೋಂತಹ ವ್ಯಕ್ತಿ ಐದು ಗೋದಾನಗಳನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸಾಯೋಂತಹ ಸಂದರ್ಭದಲ್ಲಿ ಮುಮೂರ್ಷು ಅಂತ ಕರೀತಾರವನನ್ನ, ಆ ಸಂದರ್ಭದಲ್ಲಿ ಆ ದಾನವನ್ನಾಗಿ ಮಾಡಬೇಕು, ಐದು ಗೋದಾನವನ್ನು ಮಾಡಬೇಕು ಅಂತ ಇದೆ. ನಮಗೆಲ್ಲ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರೋ ಹಾಗೆ ಸತ್ತ ನಂತರ ಐದೂವರೆ ತಿಂಗಳಿಗೆ ಗೋದಾನವನ್ನು ಮಾಡ್ತಾರೆ, ಅದಷ್ಟೇ ನಮಗೆ ಗೊತ್ತಿರುವಂಥದ್ದು. ಶಾಸ್ತ್ರ ಹೇಳ್ತದೆ, ನನ್ನ ಮಗ ಮುಂದೆ ಮಾಡ್ತಾನೋ ಇಲ್ಲೋ ಯಾರಿಗೆ ಗೊತ್ತು? ಜ್ಞಾನಿಯಾಗಿದ್ದರೆ, ಒಳ್ಳೆಯ ಪುತ್ರನಾಗಿದ್ದರೆ, ಸದಾಚಾರನಾಗಿದ್ದರೆ ತಿಳಿದು ಧರ್ಮ ಕರ್ಮಾದಿಗಳನ್ನು ಮಾಡ್ತಾರೆ. ದುಷ್ಟನಾಗಿರುವಂತಹ ಮಗ ಆಗಿದ್ದರೆ ಆಯಾ ಕರ್ಮಗಳನ್ನು ಮಾಡೋದಿಲ್ಲ, ಮತ್ತು ಹಾಗಿದ್ರೆ ಅವರಿಗೆ ಮುಕ್ತಿ ಏನಿಲ್ಲೇನು ಅಂತ ಕೇಳಿದರೆ ಶಾಸ್ತ್ರ ಹೇಳ್ತು, ನಿನ್ನ ಪಾಲಿನ ಕರ್ತವ್ಯವನ್ನು, ನಿನಗೆ ಬರುವಂತಹ ಪುಣ್ಯವನ್ನು ನೀನೇ ಗಳಿಸು, ನೀನೇ ಮಾಡು ಕರ್ಮವನ್ನು, ಅದನ್ನು ತಿಳಿಸಿದ್ದಾರೆ. ಐದು ಗೋದಾನವನ್ನು ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಮೊದಲನೇದಾಗಿ ಋಣಧೇನು, ಎರಡನೇದಾಗಿ ಮೋಕ್ಷಧೇನು, ಪಾಪಧೇನು, ವೈತರಣಿಧೇನು ಮತ್ತು ಉತ್ಕ್ರಾಂತಿಧೇನು ಅಂತ ಹೇಳಿ ಐದು ಗೋದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಈ ಐದು ವಿಧವಾದ ಗೋದಾನವನ್ನು ಕೊಡೋದ್ರಿಂದ ಅಶ್ವಮೇಧ ಯಾಗಗಳಿಗಿಂತಲೂ ಹೆಚ್ಚಿನ ಫಲ ಅದು ಬರ್ತಾ ಇದೆ. ಮುಮೂರ್ಷುಂ ಪಿತರಂ ಪುತ್ರೋ ಯತಿದಾನಂ ಪ್ರತಾಪಯೇತ್. ನಾನೀಗ ಹೇಳಿದಾಗೆ ಸಾವು ಸಮೀಪಿಸುತ್ತಿರುವಂತಹ ವ್ಯಕ್ತಿಗೆ ಮುಮೂರ್ಷು ಅಂತ ಕರೀತಾರೆ. ಅಂತಹ ವ್ಯಕ್ತಿ ಈ ಐದು ಗೋದಾನವನ್ನು ಕೊಡಬೇಕಪ್ಪ. ಯಾಕೆ ಅಂದರೆ ಬೇಕಾದಷ್ಟು ನಮಗೆ ಎಲ್ಲರೂ ಸಹಾಯವನ್ನು ಮಾಡಿರ್ಬೋದು, ಆದರೆ ಸಾವು ಸಮೀಪಿಸಿದಾಗ ಯಾರೂ ಬರೋದಿಲ್ಲ. ದಾಸರು ಬಹಳ ಚೆನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸುತ್ತಲೇ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರೋ. ಸುತ್ತಲೇ ಕುಳ್ಳಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಗಿತು ಹೊರಗೆ ಹಾಕೆನುವರೋ. ಹಿತ್ತಲ ಕಸಕ್ಕಿಂತ ಅತತ್ತ ಈ ದೇಹ ಹೊತ್ತುಕೊಂಡೊಯ್ದು ಅಗ್ನಿಯೊಳು ಬಿಸಡುವರೋ. ಆರು ಸಂಗಡ ಬಾಹೋರಿಲ್ಲ ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೆನೆಗಳಿಂದಲೀ. ಹೊತ್ತು ನವಮಾಸ ಪರ್ಯಂತ ಗರ್ಭದಲ್ಲಿ ಅತ್ಯಂತ ನೋವು ಬೆನೆಗಳಿಂದಲೀ. ತುತ್ತು ವಸ್ತ್ರವ ನಿಕ್ಕಿ ಸಲಹಿದ ತಾಯಿ ತಂದೆ ಹೊತ್ತು ಕಳೆವರಲ್ಲದೆ ಬೆಂಧತಿ ಬರುವರೇ.
ആരു സങ്കട ബാഹോരെല്ലാ നാരായണന നാമ നെരെ ബാഹുതല്ലതെ ആരു സങ്കട ബാഹോരെല്ലാ നന്ന ഹെണ്ടി നന്ന മക ನನ್ನ ತಂದೆ ತಾಯಿ ನನ್ನ ಅಣ್ಣ ತಮ್ಮಂದ್ರು ನನ್ನ ಅಕ್ಕ ತಂಗಿಯರು ನನ್ನ ಸಂಬಂಧಿಕರು ನನ್ನ ಇಷ್ಟ ಮಿತ್ರು ಬಂಧು ಬಾಂಧವರು ಮಿತ್ರರು ಯಾರೂ ಬರೋದಿಲ್ಲ ಸಾಯುವಂತಹ ಸಂದರ್ಭದಲ್ಲಿ ಭಗವಂತನ ನಾಮ ಮಾತ್ರ ಬರಲಿಕ್ಕೆ ಸಾಧ್ಯ ಕೊನೆಗೆ ಆ ಮಾತನ್ನೇ ಹೇಳ್ತಾರೆ ಅತ್ಯಂತ ಸುಂದರವಾಗಿ ಕನಕದಾಸರು ನಮಗೆ ಮನಸ್ಸಿಯ ನಾಟೋ ಹಾಗೆ ಹೇಳಿದ್ದಾರೆ ಹರಣ ಹಿಂಗದ ಮುನ್ನ ಹರಣ ಅಂದ್ರೆ ಈ ಶರೀರ ಬಿದ್ದು ಹೋಗೋದ್ರೊಳಗೆ ಸಾಧನೆ ಮಾಡಪ್ಪ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನ ಮಾಡಿಕೊಳ್ಳೋ ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡಿ ಪರಗತಿಗೆ ಸಾಧನ ಮಾಡಿಕೊಳ್ಳೋ ಕರುಣ ನಿಧಿಗಾಗಿ ನೆಲೆಯಾದಿ ಕೇಶವನ ನಿರುತದಿ ನೆನೆ ನೆನೆದು ಸುಖಿಯಾಗೋ ಮರುಳೆ ಆರು ಸಂಗಡ ಬಾಹೋರಿಲ್ಲ ನಾರಾಯಣನ ನಾಮ ನೆರೆ ಬಾಹುದಲ್ಲದೆ ಆರು ಸಂಗಡ ಬಾಹೋರಿಲ್ಲ ಭಗವಂತನ ನಾಮ ಅದು ಆನಂದವನ್ನು ನೀಡುವಂಥದ್ದು ಮೋಕ್ಷವನ್ನು ನೀಡುವಂಥದ್ದು ಎಲ್ಲ ದುಃಖವನ್ನು ಕಳೆದು ಎಲ್ಲ ಪಾಪವನ್ನು ಕಳೆದು ನಮ್ಮನ್ನು ಮೋಕ್ಷಕ್ಕೆ ತೆಗೆದುಕೊಂಡು ಹೋಗುವಂತಹ ಸಾಧನ ಅದು ಭಗವಂತನ ಕೃಪೆ ಭಗವಂತನ ಅನುಗ್ರಹ ಅದನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಮಾಡುವಂತ ದಾಸರು ಕನಕದಾಸರು ಬಹಳ ಸುಂದರವಾಗಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಸಾವು ಸಮೀಪಿಸಿದಂತಹ ವ್ಯಕ್ತಿ ಐದು ಗೋದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಐದು ಗೋದಾನ ಅಂತ ಹೇಳಿದ್ರಲ್ಲ ಆ ಐದು ಗೋದಾನ ಯಾಕೆ ಆ ಹೆಸರನ್ನು ಯಾಕೆ ಕರೀತಾರೆ ಅದರ ಒಂದು ಮಹತ್ವ ಏನು ಅದನ್ನು ನೋಡೋಣ ಈ ಐದು ಗೋದಾನವನ್ನು ಯಾವ ಸಂದರ್ಭದಲ್ಲಿ ಕೊಡಬೇಕು ಅಂತ ಕೇಳಿದರೆ ಸೂರ್ಯಗ್ರಹಣ ಸಂಕ್ರಾಂತಿ ಮತ್ತು ವ್ಯತಿಪಾತ ಇವೆಲ್ಲ ಪರ್ವಕಾಲಕ್ಕೆ ಸಮವಾಗಿರುವಂತಹ ತಿಥಿಗಳು ವ್ಯತಿಪಾತೋತ ಸಂಕ್ರಾಂತಿ ಸ್ತದಾತೈವ ಗ್ರಹಣಂ ರವೇಹೇ ಪುಣ್ಯವಾದ ಕಾಲಗಳು ಕೋಟಿ ಕೋಟಿ ಪುಣ್ಯ ಬರುವಂಥದ್ದು ಆ ಸಂದರ್ಭದಲ್ಲಿ ಮರಣಕಾಲದಲ್ಲಿ ಗೋದಾನವನ್ನು ಮಾಡಬೇಕು ಇನ್ನು ಗೋದಾನ ಮಾಡಬೇಕಾದರೆ ಕರುಸಹಿತವಾಗಿ ಸದಕ್ಷಿಣಾಕವಾಗಿ ಆ ಗೋದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ವ್ಯಕ್ತಿ ಹೇಳಲಿಕ್ಕೆ ಬರೋದಿಲ್ಲ ಸಾಯುವಂತಹ ಸಂದರ್ಭದಲ್ಲಿ ಮಾತಾಡೋದಿಲ್ಲ ನಾನಾ ರೀತಿಯಾಗಿರುವಂತಹ ಸಮಸ್ಯೆಗಳನ್ನು ನಾವು ಲೋಕದಲ್ಲಿ ಕಾಣ್ತೀವಿ ಮತ್ತು ಅವನಿಗೆ ಕೊಡ್ಲಿಕ್ಕಾಗೋದಿಲ್ಲಲ್ಲ ಅಂತ ಕೇಳಿದರೆ ಅದಕ್ಕೆ ಶಾಸ್ತ್ರ ಹೇಳ್ತದೆ ಅವರಿಗೆ ಆಗಲಿಲ್ಲ ಅಂದರೆ ಆ ವ್ಯಕ್ತಿಯ ಪರವಾಗಿ ಅವನ ಮಗ ಗೋದಾನವನ್ನು ಕೊಡಬಹುದು ತತ್ವಜ್ಞಾನ ತರಂಗಿಣಿಯಲ್ಲಿ ಪ್ರಶ್ನೆಯನ್ನು ಕೇಳಿದರು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಉತ್ತರವನ್ನು ನೀಡಿದ್ದೀನಿ ಗೋದಾನವನ್ನು ಆ ವ್ಯಕ್ತಿ ಇನ್ನೇನು ಸಾಯುವಂತಹ ಸ್ಥಿತಿಯಲ್ಲಿದ್ದಾರೆ ಅವ್ರಿಗೆ ಹೇಳಲಿಕ್ಕೆ ಬರಲ್ಲ ಕೂಡ್ಲಿಕ್ಕೆ ಬರಲ್ಲ ಹಂಗೇ ಮಲಗಿರ್ತಾರೆ ಅವನ ಪರವಾಗಿ ಮಗನಾಗಿರುವಂಥವನು ಈ ಗೋದಾನವನ್ನು ಮಾಡ್ಬೋದಪ್ಪ ಒಬ್ಬ ವ್ಯಕ್ತಿ ಸಾಲಗಾರನಾಗಿ ಸತ್ರೆ ಸಾಲ ತೀರಿಸಲು ಮತ್ತೊಂದು ಜನ್ಮವನ್ನು ಪಡೀಬೇಕಾಗ್ತದೆ ಹಾಗೆ ಮೋಕ್ಷವನ್ನು ಬಯಸುವಂತಹ ವ್ಯಕ್ತಿ ತನ್ನ ಎಲ್ಲ ಸಾಲಗಳನ್ನು ಪರಿಪೂರ್ಣವಾಗಿ ತೀರಿಸಿ ಮೋಕ್ಷವನ್ನು ಪಡೀಬೇಕು ಹಾಗಾಗಿ ಆ ಋಣ ಇರಬಾರದು ಋಣ ಇದ್ದರೆ ಮತ್ತೆ ಹುಟ್ಟಬೇಕಾಗ್ತದೆ ಅದಕ್ಕೋಸ್ಕರವಾಗಿ ಮೊದಲನೇದ್ದು ಋಣಧೇನು ಗೋದಾನವನ್ನು ಮಾಡಬೇಕು ನಮ್ಮೆಲ್ಲ ಋಣ ಪರಿಹಾರ ಆಗಲಿ ಅಂತ ಹೇಳಿ ಗೋದಾನವನ್ನು ಮಾಡಬೇಕು ಅದಕ್ಕೆ ಋಣಧೇನು ಗೋದಾನ ಅಂತ ಕರೀತಾರೆ ಇನ್ನು ಒಂದು ಗೋವನ್ನು ಕರುಸಹಿತವಾಗಿ ಯೋಗ್ಯವಾದ ಜ್ಞಾನಿಗೆ ದಾನವನ್ನು ಕೊಡೋದ್ರಿಂದ ಎಲ್ಲ ಋಣ ಪರಿಹಾರ ಆಗಿ ಹೋಗ್ತದೆ ಆ ಗೋದಾನವನ್ನು ಕೊಡೋದ್ರಿಂದ ಮೋಕ್ಷವನ್ನೇ ಪಡಿತಾ ಇದ್ದಾನೆ ಹಾಗಾಗಿ ಆ ಮುಕುಂದನ ಪ್ರೀತ್ಯರ್ಥಕವಾಗಿ ಕೊಡೋದಾದ್ದರಿಂದ ಎರಡನೇ ಗೋದಾನ ಮೋಕ್ಷ ಧೇನುದಾನ ಅಂತ ಕರೀತಾರೆ ಎಷ್ಟೆಲ್ಲ ಸುಂದರವಾಗಿ ವಿಸ್ತಾರವಾಗಿ ತಿಳಿಸಿ ಹೇಳ್ತಾರೆ ನೋಡಿ
ಮೋಕ್ಷಧೇಹಿ ಋಷಿಕೇಶ ಮೋಕ್ಷಂ ದೇಹಿ ಜನಾರ್ದನ ಮೋಕ್ಷದೇನು ಪ್ರಧಾನೀನ ಮುಕುಂದ ಪ್ರಿಯತಾಂ ಮಮ. ಮೋಕ್ಷವನ್ನು ಕೊಡುವಂತಹ ಮೋಕ್ಷಮೇತೇ ಜನಾರ್ದನಾತ್, ಭಗವಂತ ಮೋಕ್ಷವನ್ನು ಕೊಡುವಂತಹ ದೇವತೆ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ವಾಯುದೇವರ ಸರ್ಟಿಫಿಕೇಟ್ ಇಲ್ಲದೆ, ವಾಯುದೇವರ ಅನುಗ್ರಹವಿಲ್ಲದೆ ಮೋಕ್ಷವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಾಣ ಅಂತ ನಾವು ಅನಿಸ್ಕೊಳ್ಳೋದೆ, ಪ್ರಾಣಿಗಳು ಅಂತ ಅನಿಸ್ಕೊಳ್ಳೋದೆ ಪ್ರಾಣದೇವರಿಂದ. ಆ ಪ್ರಾಣದೇವರ ಅಂತರ್ಗತನಾಗಿರುವಂತಹ ಹಂಸರೂಪಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ನನಗೆ ಮೋಕ್ಷ ದೊರಿಲಿ ಅನ್ನೋ ದೃಷ್ಟಿಯಿಂದ ಆ ಗೋದಾನವನ್ನು ಮಾಡಬೇಕಪ್ಪ. ಇನ್ನು ಮೂರನೇದಾಗಿ, ಋಣ ತೀರಿಸಿಕೊಂಡಂತಹ ವ್ಯಕ್ತಿ ತನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತಿಗೊಳಿಸಬೇಕು. ಆ ಪಾಪಗಳ ಕಳಿಲಿಕ್ಕೋಸ್ಕರವಾಗಿ ಪಾಪಧೇನು ಅಂತ ಹೇಳಿ ಆ ಗೋದಾನವನ್ನು ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಮೃತ್ಯು ದೇವತೆಯಾಗಿರುವಂತಹ ಯಮದೇವರು, ಆ ಯಮದೇವರ ಪ್ರೀತ್ಯರ್ಥಕವಾಗಿ ವೈತರಣಿ ಗೋದಾನ ಅಂತ ಇದೆ, ಆ ಗೋದಾನವನ್ನು ಕೊಡಬೇಕು. ಎಷ್ಟೆಲ್ಲ ಹೇಳ್ತಾರೆ ನೋಡಿ, ಆ ಜನ್ಮೋಪಾರ್ಜಿತಂ ಪಾಪಂ ಮನೋವಾ ಕಾಯ ಕರ್ಮಭಿಹಿ ತತ್ಸರ್ವಂ ದಾಶಮಾಯಾಂತೋ ಗೋಪ್ರಧಾನೇನ ಕೇಶವ. ಹಲವಾರು ಪಾಪಗಳನ್ನು ಮಾಡ್ತೀವಿ ನಾವು, ಒಂದು ಎರಡು ಪಾಪ ಅಲ್ಲ, ಲೀಸ್ಟ್ ಸಾಕಾಗಲ್ಲ, ಬರಿತಾ ಕೂತ್ಕೊಂಡ್ರೆ ನಾವು ಮಾಡುವಂತಹ ಪಾಪಗಳು ಅಷ್ಟು ಪಾಪಗಳನ್ನು ಮಾಡ್ತೀವಿ. ಆ ಪಾಪಗಳಿಗೆ ಪರಿಹಾರ ಅದು ಗೋದಾನ ಅಂತ ಹೇಳ್ತಾರೆ. ಜನ್ಮ ಜನ್ಮಾಂತರದಿಂದ ಪಾಪವನ್ನು ಮಾಡ್ತಾನೆ ಬಂದಿದ್ದೀವಿ ನಾವೆಲ್ಲ, ಪಾಪ ಮಾಡಿದ್ದೀವಿ ಅಂತ ಹೇಳೇ ನಾವಿಲ್ಲಿ ಹುಟ್ಟಿದ್ದೀವಿ. ನಾವೇನು ಪಾಪನೇ ಮಾಡಿಲ್ಲ ಅಂದ್ರೆ ಮೋಕ್ಷ ಆಗ್ಬಿಡ್ತಿತ್ತು ನಮಗೆಲ್ಲ. ನಾವೆಲ್ಲ ಪಾಪಿಗಳು, ಪಾಪ ಮಾಡಿದ್ದೀವಿ ಅನ್ನೋದಕ್ಕೆ ಭಗವಂತ ನಮಗೆ ಇಲ್ಲಿ ಹುಟ್ಟಿಸಿ ಜನ್ಮವನ್ನು ಕೊಟ್ಟು ಸಾಧನೆಯನ್ನ ಮಾಡಿಕೊಳ್ಳ್ರಿ, ಉದ್ಧಾರ ಆಗ್ರಿ ಅಂತ ಅವಕಾಶವನ್ನು ಕೊಟ್ಟಿದ್ದಾನೆ. ಕಲಿಯುಗ ಅತ್ಯಂತ ಪರಮ ಪವಿತ್ರವಾಗಿರುವಂಥದ್ದು. ಬೇರೆ ಯುಗಗಳಲ್ಲಿ ಸಾವಿರಾರು ವರ್ಷ ಮಾಡಿದರೆ ಏನು ಫಲ ಬರಬೇಕೋ ಆ ಫಲ ಕಲಿಯುಗದಲ್ಲಿ, ಕೇಶವನೆಂದರೆ ಕೈಗೂಡುವನು ರಂಗಬಿಟ್ಟಲ, ಶ್ರೀಪಾದರಾಜರು ನಮಗೆ ಅಪ್ಪಣೆಯನ್ನು ಕೊಡಿಸಿದ್ದಾರೆ. ದಾನ ಮಾಡ್ರಿ, ಯಥೇಚ್ಛವಾಗಿ ದಾನವನ್ನು ಮಾಡ್ರಿ, ಗಾನ ಭಗವಂತನ ನಾಮಸ್ಮರಣೆಯನ್ನು ಮಾಡ್ರಿ, ಅದೇ ಭಗವಂತನಿಗೆ ಪ್ರೀತಿಕರವಾಗಿರುವಂಥದ್ದು. ದಾನ ಕೊಡುವಂತಹ ಸಂದರ್ಭದಲ್ಲಿ ಮೃತ್ಯು ದೇವತೆಯಾಗಿರುವಂತಹ ಅವನ ಪ್ರೀತ್ಯರ್ಥಕವಾಗಿ ವೈತರಣಿ ಧೇನುವನ್ನು ಕೊಡಬೇಕು. ಯಮದ್ವಾರ ಅತ್ಯಂತ ಘನಘೋರವಾಗಿರುವಂಥದ್ದು, ರಕ್ತ ಮೂಳೆ ಮಾಂಸಗಳಿಂದ ಕೂಡಿರುವಂತಹ ಆ ವೈತರಣಿಯನ್ನ ದಾಟಬೇಕಾದ್ರೆ ಅವಶ್ಯವಾಗಿ ಕಪ್ಪು ಆಕಳು ಸಿಕ್ಕಿದ್ರೆ ಬಹಳ ಒಳ್ಳೆಯದು, ಆ ಕಪ್ಪು ಆಕಳನ್ನು ದಾನ ಮಾಡಬೇಕು. ಸಿಗಲಿಲ್ಲ ಅಂದ್ರೆ ಬೇರೆ ಯಾವ ಬಣ್ಣದ್ದಿರ್ತದೋ ಅದನ್ನು ದಾನ ಮಾಡ್ರಿ ಅಂತ ಹೇಳ್ತಾರೆ. ಅದು ಕಪ್ಪಾಗಿರುವಂಥದ್ದು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ. ಇನ್ನು ಕೊನೆಯದಾಗಿ, ಸುಖವಾದ ಮರಣ ಆಗಬೇಕು, ಅನಾಯಾಸವಾಗಿ ಪ್ರಾಣೋತ್ಕರ್ಮಣ ಆಗಬೇಕು ಅಂತ ಹೇಳಿ ಉತ್ಕ್ರಾಂತಿ ಧೇನು ದಾನವನ್ನಾಗಿ ಕೊಡಬೇಕು ಅಂತ ಹೇಳ್ತಾರೆ. ಕೊಡುವಂತಹ ಸಂದರ್ಭದಲ್ಲಿ ನಮ್ಮ ಅನುಸಂಧಾನ ಹೇಗಿರಬೇಕು ಅಂದ್ರೆ, ವಿಷ್ಣು ರೂಪ ದ್ವಿಜಶ್ರೇಷ್ಠ, ಯಾರು ದಾನವನ್ನು ಸ್ವೀಕಾರ ಮಾಡ್ತಾ ಇದ್ದಾನಲ್ಲ ಬ್ರಾಹ್ಮಣ, ಅವನಲ್ಲಿ ಭಗವಂತ ಕೂತಿದ್ದಾನೆ, ವಿಷ್ಣು ಭಗವಂತ ಕೂತಿದ್ದಾನೆ, ಸರ್ವತ್ರನಾಗಿರುವಂಥವನು ಭಗವಂತ. ಅಲ್ರಿ, ನಾರಾಯಣ ಅಂತ ಅನ್ಬೋದಾಗಿತ್ತಲ್ಲ, ಕೇಶವ ಅನ್ಬೋದಾಗಿತ್ತು, ಗೋವಿಂದ ಅನ್ಬೋದಾಗಿತ್ತು, ಕೃಷ್ಣ ಪರಮಾತ್ಮ ಅನ್ಬೋದಾಗಿತ್ತು, ವಿಷ್ಣು ಅಂತ ಯಾಕೆ ಅಂದಿದ್ದಾರೆ ಇಲ್ಲಿ ಶಬ್ದವನ್ನ? ಗರುಡ ಪುರಾಣದಲ್ಲಿ ಬರುವಂತಹ ಮಾತು, ವಿಷ್ಣುವನ್ನೇ ಯಾಕೆ ತಗೊಂಡಿದ್ದಾರೆ ವಿಷ್ಣು ರೂಪವನ್ನ ಅಂತ ಕೇಳಿದ್ರೆ, ವಿಷ್ಣು ವಕಾರ ಏನು ಹೇಳಿ ಕೊರಟಿದೆ, ವ್ಯಾಪ್ತತ್ವವನ್ನು ಹೇಳ್ತದೆ, ಎಲ್ಲ ಕಡೆ ಭಗವಂತ ವ್ಯಾಪಿಸಿದ್ದಾನೆ. ಹಾಗಾಗಿ ಆ ಗೋವಿನಲ್ಲಿರುವಂತಹ ಭಗವಂತ ಮತ್ತು ಬ್ರಾಹ್ಮಣದಲ್ಲಿರುವಂತಹ ಭಗವಂತ ಎಲ್ಲ ಕಡೆ ಸರ್ವತ್ರ ವ್ಯಾಪ್ತನಾಗಿರುವಂಥವನು, ಸ್ವತಂತ್ರನಾಗಿರುವಂಥವನು ಭಗವಂತ ಅಂತ ಜಗತ್ತಿಗೆ ಗೊತ್ತಾಗಬೇಕು. ಅದನ್ನ ವೇದವ್ಯಾಸದೇವರು ಗರುಡ ಪುರಾಣದ ಮುಖಾಂತರ ತಿಳಿಸ್ತಾ ಇದ್ದಾರೆ. ವಿಷ್ಣು ರೂಪ ದ್ವಿಜಶ್ರೇಷ್ಠ, ನಾನೇನು ಕೊಡ್ತಾ ಇದ್ದೀನಲ್ಲ ಗೋದಾನವನ್ನ ತೆಗೆದುಕೊಳ್ಳಿಕ್ ಬಂದಿರುವಂತಹ ವಿಪ್ರ, ಅವನಲ್ಲಿ ಭಗವಂತ ಕೂತಿದ್ದಾನೆ. ಭೂದೇವ ದ್ವಿಜ ಪಾವನ, ಇಡೀ ಭೂಮಿಯನ್ನ ಪಾವನ ಮಾಡುವಂಥವನು ಬ್ರಾಹ್ಮಣ. ತತ್ತುಂ ವೈತರಣಿ ಮೇತಾಂ ಕೃಷ್ಣಾಂ ಗಾಂ ಪ್ರದಾಮ್ಯಹಂ. ಕೃಷ್ಣಾಂ ಅಂದ್ರೆ ಕಪ್ಪು ಬಣ್ಣದ ಗೋದಾನವನ್ನು ಮಾಡಬೇಕು ಅಂತ ಇದೆ, ಇರಲಿ, ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅವಶ್ಯವಾಗಿ ಗೋದಾನವನ್ನು ಮಾಡಬೇಕು. ಈ ರೀತಿಯಾಗಿ ಗೋದಾನವನ್ನು ಯಾರು ಮಾಡ್ತಾರೋ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು ಈ ಗೋದಾನವನ್ನು ಮಾಡೋ ಸಂದರ್ಭದಲ್ಲಿ ಸಂಕಲ್ಪವನ್ನು ಹೇಳ್ತಾರೆ, ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದೇ. ಗೋದಾನ ಮಾಡಬೇಕಾದ್ರೆ ಸಂಕಲ್ಪ ಹೇಳ್ತಾರೆ. ಏನು ಹೇಳ್ತಾರೆ ಸಂಕಲ್ಪವನ್ನು? ಆ ಸಂಕಲ್ಪ ಆಚಮ್ಯ
ಪ್ರಾಣಾನಾಯಮ್ಯ ಎಲ್ಲ ಮಾಡಿದಾದ ಮೇಲೆ ದೇಶಕಾಲೋ ಸಂಕೀರ್ತ್ಯ, ದೇಶಕಾಲವನ್ನು ಉಚ್ಚಾರ ಮಾಡಿ ಕೊನೆಗೇನು ಹೇಳ್ತಾರೆ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣ ಪ್ರೇರಣೆಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ, ಅದಕ್ಕಿಂತ ಮುಖ್ಯವಾಗಿ ಭಗವಂತನ ಪ್ರೀತ್ಯರ್ಥಕವಾಗಿ ನಾವು ಗೋದಾನವನ್ನು ಮಾಡ್ತಾ ಇರೋದು. ಸಕಲ ಪಾಪ ನಿರಸನ ದ್ವಾರ ಎಲ್ಲ ಪಾಪಗಳು ಪರಿಹಾರ ಆಗಬೇಕು, ನಾವು ಮಾಡಿರುವಂತಹ ಎಲ್ಲ ಪಾಪಗಳ ಪರಿಹಾರ ಅದು ಗೋದಾನದಿಂದ. ಜೊತೆಗೆ ಪುಣ್ಯಲೋಕ ಪ್ರಾಪ್ತ್ಯರ್ಥಂ ಒಳ್ಳೆಯ ಸದ್ಗತಿಯಾಗಬೇಕು, ಆ ದೃಷ್ಟಿಯಿಂದ ಯಥಾಶಕ್ತಿ ಯಥಾಜ್ಞಾನಂ ಗೋದಾನಂ ಅಹಂಕರಿಷ್ಯೆ ಅಂತ ಹೇಳಿ ಆ ಗೋದಾನವನ್ನು ಮಾಡ್ತಾರೆ. ಗೋವಿನ ಅಂಗಾಂಗಗಳಲ್ಲಿ ಎಲ್ಲ ದೇವತೆಗಳಿದ್ದಾರೆ. ನಾನು ಹಿಂದೆಲ್ಲ ವಿಭಾಗದಲ್ಲಿ ತಿಳಿಸಿದ್ದೀನಿ, ಕರ್ಣ ಕಿವಿಗಳಲ್ಲಿ ಆ ದೇವತೆಗಳಿದ್ದಾರೆ, ದಂತೇಶು ವಾಯವೇ ನಮಃ ಹಲ್ಲಿನಲ್ಲಿ ವಾಯುದೇವರಿದ್ದಾರೆ, ಹುಂಕಾರೇ ಕೂಗುತ್ತಲ್ಲ ಅಂಬಾ ಅಂತ ಆ ಹುಂಕಾರದಲ್ಲಿ ಸರಸ್ವತಿ ಇದ್ದಾಳೆ, ಆಮೇಲೆ ಕುಕ್ಷಿ ದೇಶದಲ್ಲಿ ಹೊಟ್ಟೆ ಭಾಗದಲ್ಲಿ ರಕ್ಷೇಭ್ಯೋ ನಮಃ ಜಂಗಾಸು ಧರ್ಮಾಯ ನಮಃ ಕುರಮಧ್ಯೆ ಗಂಧರ್ವೇಭ್ಯೋ ನಮಃ, ಆಕಳಿನ ಕುರಭಾಗ ಇರುತ್ತಲ್ಲ ಕಾಲು ಪ್ರದೇಶ, ಆ ಪ್ರದೇಶದ ಕೆಳಭಾಗದಲ್ಲಿ ಇರುವಂತಹ ಎಲ್ಲ ದೇವತೆಗಳನ್ನು ವರ್ಣನೆ ಮಾಡ್ತಾರೆ. ಗೋಮೂತ್ರೇ ಗಂಗಾಯೇ ನಮಃ, ಗೋಮೂತ್ರದಲ್ಲಿ ಗಂಗಾದೇವಿ ವಾಸ ಮಾಡ್ತಾಳೆ, ಹಾಗಾಗಿ ಗೋಮೂತ್ರದ ಪ್ರೋಕ್ಷಣೆ ಅದನ್ನು ಸ್ವೀಕಾರ ಪಂಚಗವ್ಯ ಅಂತ ಮಾಡ್ತಾರೆ. ಕಾರಣ ಏನು ಅಂದರೆ ಅಷ್ಟು ಅದಕ್ಕೆ ಸನ್ನಿಧಾನ ಇದೆ. ಗೋಮಯೇ ಯಮುನಾಯೇ ನಮಃ, ವಿಶೇಷವಾಗಿ ಲಕ್ಷ್ಮೀದೇವಿ ವಾಸ ಮಾಡ್ತಾಳೆ ಆ ಗೋಮಯದಲ್ಲಿ. ರೋಮಸು ಅಷ್ಟಾವಿಂಶತಿ ದೇವಕೋಟಿಭ್ಯೋ ನಮಃ, ಎಲ್ಲ ದೇವತೆಗಳು ಆ ರೋಮ ಕೂಪದಲ್ಲಿದ್ದಾರೆ, ಉದರದಲ್ಲಿ ಪೃಥ್ವಿ ಇದ್ದಾಳೆ, ಆಮೇಲೆ ಇದರಲ್ಲಿ ಪಯೋಧರೇಶು ಚತುಸ್ಸಮುದ್ರೇಭ್ಯೋ ನಮಃ, ಸ್ತನಭಾಗದಲ್ಲಿ ಕೆಚ್ಚಲಿನಲ್ಲಿ ಎಲ್ಲ ಸಮುದ್ರಗಳಿದ್ದಾವೆ. ಈ ರೀತಿಯಾಗಿ ಆ ಗೋದಾನವನ್ನು ಮಾಡಬೇಕು. ಅದರಲ್ಲೂ ವಿಷ್ಣುವಿನ ಪ್ರೇರಣೆಯ ಪ್ರೀತ್ಯರ್ಥಂ ಗೋವನ್ನು ಅಲಂಕಾರ ಮಾಡಬೇಕಂತೆ. ಹೇಗೆ ಅಲಂಕಾರ ಮಾಡಬೇಕು ಅದನ್ನು ವರ್ಣನೆ ಮಾಡ್ತಾರೆ. ಪೃಥ್ವೀ ದಾಮ ದಾನ ಸಮಫಲ ಕಾಮಃ, ಪೃಥ್ವಿಯನ್ನೇ ದಾನ ಮಾಡಿದರೆ ಎಷ್ಟು ಫಲ ಬರಬೇಕು ಆ ಫಲ ಗೋದಾನದಿಂದ ಬರ್ತಾ ಇದೆ. ವಿಷ್ಣು ಪ್ರೀತಿ ಕಾಮೋ, ವಿಷ್ಣುವಿನ ಪ್ರೀತ್ಯರ್ಥಕವಾಗಿ ನಾನು ಗೋದಾನವನ್ನು ಮಾಡ್ತಾ ಇದ್ದೀನಿ. ಪ್ರತ್ಯಕ್ಷ ಧೇನು, ಪ್ರತ್ಯಕ್ಷವಾಗಿ ಗೋದಾನವನ್ನು ಮಾಡ್ತಾ ಇದ್ದೇನೆ. ಹೇಗೆ ಅಲಂಕಾರ ಮಾಡಬೇಕು ಗೋವನ್ನು ದಾನ ಮಾಡಬೇಕಾದ್ರೆ, ಸುವರ್ಣ ಶೃಂಗಿ ಬಂಗಾರದ ಕೋಡುಗಳನ್ನು ಹಾಕಬೇಕಂತೆ, ರೌಪ್ಯ ಖುರಾಂ ಬೆಳ್ಳಿಯ ಪಾದುಕೆಗಳನ್ನು ಮಾಡಿಸ್ದಂಗೆ ಮಾಡಿಸಿ ಆ ಪಾದಗಳಿಗೆ ಹಾಕಬೇಕಂತೆ. ತಾಮ್ರ ಪುಷ್ಣೀಂ, ತಾಮ್ರದಿಂದ ಮಾಡಿರುವಂತಹ ಬೆನ್ನಿನ ಮೇಲೆ ಒಂದು ಪಟ್ಟಿಯನ್ನು ಹಾಕಬೇಕು. ಗಂಠ ಚಾಮರ ಭೂಷಿತ, ಕೊರಳಲ್ಲಿ ಗಂಟೆಯನ್ನು ಕಟ್ಟಬೇಕು, ಚಾಮರವನ್ನು ಕಟ್ಟಬೇಕು. ಸುವಸ್ತ್ರ ಅಚ್ಚಾನ್ನ, ಒಳ್ಳೆಯ ವಸ್ತ್ರವನ್ನು ಹೊದಿಸಬೇಕು ಅದಕ್ಕೆ. ಇಷ್ಟೆಲ್ಲ ಸೇರಿಸಿರುವಂತಹ ಕರುಸಹಿತವಾಗಿರುವಂತಹ ಗೋದಾನವನ್ನು ತುಭ್ಯಮಹಂ ಸಂಪ್ರದೆ ನಮ ನಮ, ನಂದಲ್ಲ ಭಗವಂತ ನಿನ್ನ ಅನುಗ್ರಹದಿಂದ ನಾನು ಗೋದಾನವನ್ನು ಮಾಡುವಂಥ ಅಪೂರ್ವವಾದ ಯೋಗವನ್ನು ಕೊಟ್ಟಿದ್ದೀಯ, ಎಷ್ಟೋ ಜನ್ಮದ ಪುಣ್ಯ, ಹಾಗಾಗಿ ನಾನು ಗೋದಾನವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಕರುಸಹಿತವಾದ ಗೋದಾನವನ್ನು ಪೂರ್ವಾಭಿಮುಖವಾಗಿ ನಿಲ್ಲಿಸಿ ಗೋವನ್ನು ದಾನ ಮಾಡುವನು ಗೋವಿನ ಬಾಲದ ಹತ್ತಿರ ಪೂರ್ವಾಭಿಮುಖವಾಗಿ ನಿಂತು ತುಪ್ಪದ ಪಾತ್ರೆಯಲ್ಲಿ ಗೋವಿನ ಬಾಲವನ್ನು ಇರಿಸಿ ಗೋದಾನ ಮಾಡುವ ವಿಧಾನವನ್ನು ಹೇಳ್ತಾರೆ. ತಿಲಸಹಿತವಾದ ದರ್ಭೆಯನ್ನು ಹಾಗೂ ತುಪ್ಪದಿಂದ ಒತ್ತೆಯಾಗಿರುವಂತಹ ಬಾಲವನ್ನು ಬ್ರಾಹ್ಮಣನ ಕೈಯಲ್ಲಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಂದೇ. ಯಜ್ಞ ಸಾಧನ ಭೂತಾಯ ವಿಶ್ವಸ್ಯ ಗೌಘ ವಿನಾಶಿನಿ ವಿಶ್ವರೂಪ ಧರೋ ದೇವ ಪ್ರಿಯತಾಮನಗಯ ಅಂಥೇಳಿ ಗವಾಂ ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ತಥೋದಾತ ದಾನ ಪ್ರತಿಷ್ಠಾ ಸಿದ್ಧತ್ವಂ ಸುವರ್ಣ ದಕ್ಷಿಣಾಂ ದತ್ವಾ ಪ್ರಾರ್ಥಯೇ, ಭಕ್ತಿಯಿಂದ ಬಂಗಾರವನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಸುವರ್ಣ ಪುಷ್ಪ ದಕ್ಷಿಣವನ್ನು ಆ ದಾನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು. ಗಾವೋ ಮಾಮಾಗ್ರತ ಸಂತು, ಪ್ರಾರಂಭದಲ್ಲೇ ಗೋವಿನ ಮಹತ್ವವನ್ನು ಹೇಳಬೇಕಾದ್ರೆ ನಾನು ಈ ಶ್ಲೋಕವನ್ನು ಹೇಳಿದ್ದೇನೆ. ಈ ಶ್ಲೋಕವನ್ನು ಹೇಳಿ ಗಾವೋ ಮೇ ಹೃದಯೇ ಸಂತು ಗವಾಂ ಮಧ್ಯೆ ವಸಾಮ್ಯಹಂ, ಗೋವು ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಆಸ್ತಿಯಾಗಿರುವಂಥದ್ದು, ಗೋವಿನ ರಕ್ಷಣೆ ಗೋವಿನ ಪಾಲನೆ ಗೋವಿನ ಒಂದು ಪೂಜೆ ಅತ್ಯಂತ ಶ್ರೇಷ್ಠವಾದ ಫಲವನ್ನು ಕೊಡುವಂಥದ್ದು. ಅನೇನ ಗೋದಾನೇನ ಗವಾಂತರ್ಯಾಮಿ ಗೋಪಾಲ ಕೃಷ್ಣ ಪ್ರಿಯತಾಮ್ ಅಂತ ಹೇಳಿ ಬ್ರಾಹ್ಮಣನಿಗೆ ದಾನವನ್ನಾಗಿ ನೀಡಬೇಕು ಅಂತ ಹೇಳ್ತಾರೆ. ಇಷ್ಟು ಆ ಗೋದಾನದ ಮಹಾತ್ಮೆಯನ್ನು ತಿಳಿಸ್ತಾರೆ. ಇನ್ನೂ ಹಲವಾರು ವಿಷಯಗಳಿದೆ ಗೋವಿಗೆ ಸಂಬಂಧಪಟ್ಟ ಹಾಗೆ, ಅದನ್ನು ನಾಳಿನ ದಿವಸ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ.